ನನಗೆ ಸುನಿ ಸರ್ ಅವರು ಒಂದಸಲ ಬಂದು ಈ ಪಾತ್ರ ಮಾಡಲಿಕ್ಕೆ ಶ್ರೀನಗರ ಕಿಟ್ಟಿ ಸರ್ ಅವರನ್ನ ಅಪ್ರೋಚ್ ಮಾಡೋಣ ಅಂತಿದ್ದೀವಿ ಅಂತ ನನಗೊಂದು ಡೌಟ್ ಇತ್ತು ನನಗೆ ಅಂದರೆ ಒಪ್ಕೊಳ್ತಾರ ಹೆಂಗೆ ಅಂತಂದ್ಬಿಟ್ಟು ಅವ್ರು ಒಪ್ಕೊಂಡಿದ್ದಾರೆ ಅಂತನ್ನುವಂಥ ಒಂದು ವಿಚಾರ ಬಂದಾಗ ನನ್ನಷ್ಟು ಖುಷಿ ಪಟ್ಟವನು ಯಾರೂ ಇಲ್ಲ ಇವತ್ತು ನೀವು ಆ ಟ್ರೈಲರಲ್ಲಿ ಏನು ನೋಡಿದ್ರಿ ಇವತ್ತಿಗೂ ಕೂಡ ಇವತ್ತು ನನ್ನ ಈ ಸಿನಿಮಾ ನೋಡಿದಂಥವ್ರು ನಮ್ಮ ಗೆಳೆಯವರೊಬ್ಬರು ಸಿಕ್ಕಾಗಿ ಹೇಳಿದ್ರು ಸರ್ ಶ್ರೀನಗರ ಕಿಟ್ಟಿ ಸರ್ ಬಂದ ಮೇಲೆ ಸಿನಿಮಾದ ಆಯಾಮನೇ ಚೇಂಜ್ ಆಗುತ್ತೆ ಅಂತನ್ನುವಂಥದ್ದು ಅದು ಆ್ಯಕ್ಚುಲಿ ಶ್ರೀನಗರ ಕಿಟ್ಟಿ ಸರ್ ಅವ್ರಿಗೆ ಮತ್ತು ಅವ್ರ ಪರ್ಫಾರ್ಮೆನ್ಸ್ಗೆ ಒಬ್ಬ ನಟನಾಗಿ ಅವರು ತೊಡಗಿಸ್ಕೊಂಡಿದ್ದಂಥದ್ದು ಅವ್ರಿಗಿರೋವಂಥ ಶಕ್ತಿ ಅದು ಸೊ ಅಂಥದ್ದು ಒಂದು ಒಳ್ಳೆ ಜಾಗನ ಸೃಷ್ಟಿ ಮಾಡಿದರು ಅದಕ್ಕೆ ಒಪ್ಪಿಕೊಂಡು ಆ ಥರದ್ದೊಂದು ಕಲಾವಿದ ಬಂದು ಅಲ್ಲಿ ಕೂತಿದ್ದೀವಿಯಲ್ಲ ಸೊ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಚಾನಲ್ಗಳ ಮುಖಾಂತರ ಶ್ರೀನಗರ ಕಿಟ್ಟಿ ಸರ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಈ ಸಿನಿಮಾಗೆ ಅವ್ರು ಒಪ್ಕೊಂಡು ಆನ್ ಬೋರ್ಡ್ ಬಂದಿದ್ದಕ್ಕೆ ಮತ್ತು ನನ್ನ ಅರ್ಜುನ್ ಜನ್ಯ ಅವರ ವಿಚಾರಕ್ಕೆ ಅಂತ ಬಂದಾಗ ನನ್ನ ಮೊದಲನೇ ಸಿನಿಮಾದಿಂದ ಅಂದರೆ ಮನೆ ತನಕ ಬಾರೆದಿಂದ ಇವತ್ತು ಹೀರೋ ಹೊಂಡ ತನಕನೂ ಕೂಡ ನಮ್ಮಿಬ್ಬರ ಒಂದು ಕಾಂಬಿನೇಷನ್ನು ದೇವರ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲ ಸಾಂಗ್ಸು ಆಲ್ಮೋಸ್ಟ್ ಎಲ್ಲ ಸಾಂಗ್ಸು ಹಿಟ್ ಆಗಿರುವಂಥದ್ದು ಅದಕ್ಕೆ ಉದಾಹರಣೆ ಇತ್ತೀಚೆಗೆ ರಿಲೀಸ್ ಆದಂಥ ಹೀರೋ ಹೊಂಡ ಸಾಂಗನ್ನು ಕೂಡ ಇವತ್ತು ಎಲ್ಲರೂ ಕೂಡ ಸಾರ್ ಏನು ಚೆನ್ನಾಗಿ ಏನು ಚಕ್ಕದಾಗಿದೆ ಏನು ಚಂದ ಡ್ಯಾನ್ಸ್ ಮಾಡಿದ್ದೀರಾ ಅಂತಂತಾರೆ ನನಗೆ ಅಂದರೆ ರೀಚ್ ಆಗಿದೆ ಅಂತನ್ನುವಂಥ ವಿಚಾರ ಇವತ್ತು ಇಂಥವರೆಲ್ಲ ಈ ಶಕ್ತಿಗಳು ಇದರಲ್ಲಿ ಇರೋದು ಕಾರಣ ಆಮೇಲೆ ನಾನು ಇನ್ನೊಂದು ಹೊಸ ಎಲಿಮೆಂಟು ಅಂತ ನಾನು ಹೇಳ್ತಾ ಇರೋ ಟೈಮಲ್ಲಿ ನಾನು ನಿಮಗೊಂದು ವಿಚಾರ ಹೇಳಿದೆ ಬ್ಲ್ಯಾಕ್ ಮ್ಯಾಜಿಕ್ ಅಂತನ್ನುವಂಥ ವಿಚಾರವನ್ನು ನಾವೇನು ವಿಷನ್ ನಾವು ವಿಜುಲೈಸ್ ಮಾಡ್ತೀವಿ ಅದನ್ನು ಸೆಲ್ಯುಲಾಯ್ಡ್ ಮೇಲೆ ತರುವಂಥ ವಿಚಾರ ಇದೆ ಗೊತ್ತಾ ಅದು ಒಬ್ಬ ಕ್ಯಾಮ್ರಾಮ್ಯಾನ್ ಅಂತಂದರೆ ನಮ್ಮ ಈ ಸಿನಿಮಾದ ಮತ್ತೊಬ್ಬ ಹೀರೋ ಅಂತಲೇ ನಾನು ಹೇಳ್ತೀನಿ ಡೇವಿಡ್ ವಿಲಿಯಮ್ ಅವರು ನಾನು ಅವ್ರ ಹಿಂದಿನ ಸಿನಿಮಾನೂ ನೋಡಿದ್ದೀನಿ ಅವ್ರ ಎಲ್ಲ ಸಿನಿಮಾಗಳನ್ನೂ ನೋಡ್ತಾ ಇದ್ದೀನಿ ಒಂದು ಥರದಲ್ಲಿ ಫೋಟೋಗ್ರಫಿ ಅಂತನ್ನೋ ವಿಚಾರಕ್ಕೆ ಅಂತ ಬಂದಾಗ ನಾನೊಬ್ಬ ಫ್ಯಾನ್ ಅವರು ಈ ಸಿನಿಮಾಗೆ ಅವ್ರು ಬೇಕಾಗಿತ್ತು ನನಗೆ ಇಲ್ಲಿ ಎಲ್ಲರೂ ಕೊರತೆ ಮಾಡಲಿಲ್ಲ ಇವರು ನನಗೆ ಅಂದರೆ ಸಿನಿಮಾಗೆ ಅಂತ ಬಂದಾಗ ಡೇವಿಡ್ ವಿಲಿಯಮ್ ಅವರು ಬರ್ತಾರೆ ಈ ಸಿನಿಮಾಗೆ ಈ ಕಥೆಗೆ ಬರ್ತಾರೆ ಅಂತಂದಾಗಲೇ ನಾನೇನು ಚಿತ್ರಣ ಮಾಡ್ಕೊಂಡು ಯೂಶ್ವಲಿ ಕತೆ ಹೇಳ್ತಿದ್ದಂಗೆ ಒಂದು ಚಿತ್ರಣ ಏನು ಮಾಡ್ಕೊಂಡಿದ್ವಿ ಅದು ಅದರ 10ರಷ್ಟು ಚೆಂದ ಅವ್ರ ಕಣ್ಣಿನ ದೃಷ್ಟಿಯ ಮುಖಾಂತರ ಇದನ್ನು ಚಿತ್ರಿಸಿರೋ ಅಂಥ ಒಂದು ಶಕ್ತಿ ಡೇವಿಡ್ ವಿಲಿಯಮ್ ಅವ್ರಿಗೆ ಸೇರುತ್ತೆ ನೀವೆಲ್ಲರಿಗೂ ಕೂಡ ಎಸ್ಪೆಷಲಿ ಈ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋವಂಥ ಒಂದು ಪಾರ್ಟಿಗೆ ಎಂಟ್ರಿ ಆಗುತ್ತೆ ಸಿನಿಮಾ ಆ ಎಂಟರ್ ಆದಾಗ ಬೇರೆಯೇ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅದು ಡೇವಿಡ್ ವಿಲಿಯಮ್ ಅವರ ವಿಚಾರಕ್ಕೆ ಅಂತ ಬಂದಾಗ ಒಂದಿಷ್ಟು ಗ್ರಾಫಿಕ್ಸಿನ ವಿಚಾರ ನಿಮ್ಮ ಕಣ್ಣಿಗೆ ಒಂದು ಥರದ ಹಬ್ಬ ಸಿನಿಮಾ ಮುಗಿದು ಹೊರಗಡೆ ಬರೋವಂಥ ಸಮಯದಲ್ಲಿ ನಿಮಗೆ ಎರಡನೇ ಪಾರ್ಟ್ ನಾನು ಪಾರ್ಟ್ ಒನ್ ಇದು ಪಾರ್ಟ್ ಟೂನ ನೋಡಬೇಕು ಅಂತನ್ನೋ ಅಂಥ ಎಲ್ಲ ಅಂಶಗಳನ್ನು ಭಾಳ ಬಿಗಿಯಾಗಿ ಸುನಿ ಸರ್ ಅವರು ಕಟ್ಕೊಟ್ಟಿದ್ದಾರೆ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ನಾನಷ್ಟು ಹೇಳಿರುವಂಥ ವಿಚಾರ ಖಂಡಿತವಾಗಲೂ ನಿಮಗೆ ಸಿನಿಮಾ ನೋಡಿದಾಗ ನಾನು ಹೇಳಿದ್ದು ಸತ್ಯ ಅಂತ ಅನಿಸುತ್ತೆ ಇತ್ತೀಚಿನ ದಿವಸಗಳಲ್ಲಿ ಒಂದಿಷ್ಟು ಹೊಸತನವನ್ನು ಆಡಿಯನ್ಸೂ ಕೂಡ ನಿರೀಕ್ಷಿಸ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರೋವಂಥದ್ದು ಇದನ್ನು ಗಮನದಲ್ಲಿಟ್ಕೊಂಡೇ ಕತೆ ಮಾಡಿದಾರೋ ಏನೋ ಗೊತ್ತಿಲ್ಲ ಇವತ್ತಿನ ಟೈಮ್ಗೆ ಈಗಿನ ಕಾಲದ ಒಂದು ಕಾಲಘಟ್ಟಕ್ಕೆ ಕರೆಕ್ಟಾಗಿರುವಂಥ ಸಿನಿಮಾ ಅವತಾರ ಪುರುಷ ಬರ್ತಾ ಇದೆ ನಿಮ್ಮೆಲ್ಲರ ಮನಗಳನ್ನು ಗೆಲ್ಲುವಂಥ ಎಲ್ಲ ಅಂಶಗಳು ಇದಿರಲಿದೆ ನನ್ನ ಹಿಂದಿನ ಎಲ್ಲ ಸಿನಿಮಾಗಳಲ್ಲೂ ಕೂಡ ನನ್ನ ಸಿನಿಮಾಗಳನ್ನು ನನ್ನ ಪ್ರಯತ್ನಗಳನ್ನು ನೀವೆಲ್ಲರೂ ಕೂಡ ಭಾಳ ಪ್ರೀತಿಯಿಂದ ಅಪ್ಕೊಂಡಿದ್ದೀರಾ ಇದನ್ನು ಆಶೀರ್ವದಿಸಿದ್ದೀರಾ ಅದೇ ರೀತಿ 6ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥ ನಮ್ಮೆಲ್ಲರ ಪ್ರಯತ್ನದ ಒಂದು ಸಿನಿಮಾವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅದೇ ಥರದ ಒಂದು ಪ್ರೀತಿ ವಿಶ್ವಾಸ ಆಶೀರ್ವಾದ ಇರುತ್ತೆ ಅಂತನ್ನುವಂಥ ಒಂದು ನಂಬಿಕೆ ಇರಲಿ ಅದು ನಮ್ಮ ಆಶಯ ಥ್ಯಾಂಕ್ ಯು